ಓಂ ಶ್ರೀಮುಕ್ತಿ ನಾಗಾಯಣ ನಮಃ ಹೆಚ್ಚಿನ ಸಮಸ್ಯೆಗಳು ನಾನು ನನ್ನಲ್ಲಿಗೆ ಬರ್ತಾ ಇರೋಂತಹ ಪೇಷೆಂಟ್ಗಳೆಲ್ಲರೂ ಸಮಸ್ಯೆಗಳು ಹೊತ್ತು ತರುವಂಥದ್ದು ಮಂಡಿ ನೋವು ಮೊಣಕಾಲು ನೋವು ಕಾಲು ನೋವು ಕೀಲುಗಳ ನೋವು ಭುಜದಲ್ಲಿ ನೋವು ಸೊಂಟದಲ್ಲಿ ನೋವು ಈ ರೀತಿ ನೋವುಗಳ ಸರಮಾಲೆಯೇ ಇರುತ್ತೆ ಈ ನೋವುಗಳಿಗೆ ಪರಿಹಾರವೇ ಇಲ್ವೇ ಅನ್ನುವಷ್ಟು ಬೇಸರ ಆಗುವಷ್ಟು ಸಮಸ್ಯೆಗಳು ಇದು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಳಿಕ್ಕಾಗತ್ತೋ ಇಲ್ವೋ ಆದರೆ ದಿನನಿತ್ಯದಲ್ಲಿ ಬರುವಂತಹ ಈ ನೋವುಗಳ ಉಪಶಮನಕ್ಕೆ ಒಂದು ಸಣ್ಣ ಮನೆಯ ಮದ್ದನ್ನ ಹೇಳೋಣ ತುಂಬ ಜನಕ್ಕೆ ನಾವು ಔಷಧಿಯನ್ನು ಕೊಡ್ತೇವೆ ಆದರೆ ಕೆಲವರು ಬರಲಿಕ್ಕೆ ಆಗೋದಿಲ್ಲ ಮತ್ತೇನೋ ಕಾರಣಗಳಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ನುವ ಪ್ರಯತ್ನವೂ ಇರುತ್ತೆ ಹಾಗಾಗಿ ಇವತ್ತು ನಾವು ಹೇಳುವಂತಹ ಈ ಒಂದು ಔಷಧಿಯನ್ನ ನೀವೇ ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ ಅದನ್ನ ನೀವು ಮನೆಯಲ್ಲೇ ಸೇವನೆ ಮಾಡಿ ಪ್ರಯತ್ನವನ್ನ ಮಾಡಿ ಮಂಡಿಯ ನೋವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ನಿಮ್ಮಷ್ಟಕ್ಕೆ ನೀವೇ ಔಷಧಿ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ಹೇಳ್ತೀನಿ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ಗುರ್ತು ಹಾಕೊಳ್ಳಿ ಒಣದ್ರಾಕ್ಷಿ ಮಾಮೂಲಿಯಾಗಿ ಸಿಕ್ಕುವಂತಹ ಒಣದ್ರಾಕ್ಷಿ ಅಗಸೆ ಬೀಜ ಮತ್ತು ಸಿಹಿ ಗುಂಬಳಕಾಯಿಯ ಬೀಜ ಬಿಳಿ ಎಳ್ಳು ಇದಿಷ್ಟು ಪದಾರ್ಥಗಳನ್ನು ಸಂಗ್ರಹ ಮಾಡಿಕೊಳ್ಳಿ ಒಣದ್ರಾಕ್ಷಿ ಸಿಹಿ ಗುಂಬಳದ ಬೀಜ ಅಗಸೆ ಬೀಜ ಬಿಳಿ ಎಳ್ಳು ಕೊನೆಯಲ್ಲಿ ಸ್ವಲ್ಪ ಜೇನು ಈ ಅಗಸೆ ಬೀಜ ಮತ್ತೆ ಸಿಹಿಗುಂಬಳದ ಬೀಜ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಇದನ್ನೇನ್ ಮಾಡ್ಬೇಕು ಸಿಹಿಗುಂಬಳಕಾಯಿ ಬೀಜನೂ ಮತ್ತೆ ಅಗಸೆ ಬೀಜನೂ ಮತ್ತೆ ಬಿಳಿ ಎಳ್ಳು ಮೂರನ್ನು ಹಸಿಯಾಗಿಯೇ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೊಳ್ಳಿ ಈ ಒಣದ್ರಾಕ್ಷಿಯನ್ನ ಏನು ಮಾಡಬೇಕು ಈ ಪುಡಿಯನ್ನ ಮಾಡ್ಕೊಂಡ್ಮೇಲೆ ಒಣ ದ್ರಾಕ್ಷಿಯನ್ನ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು ಮೊದಲು ಯಾಕೆ ಅದನ್ನ ಬೇರೆ ರೀತಿಯ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ಕೆಲವು ಪೌಡರ್ ಅದು ಇದು ಉದುರಿಸಿರ್ತಾರೆ ಹಾಗಾಗಿ ಸ್ವಲ್ಪ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳಕೊಂಡ್ರೆ ಒಳ್ಳೇದು ಆ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನ ಈ ಪುಡಿ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನ ಒಂದು ಭಾಗಕ್ಕೆತ್ತಿಟ್ಕೊಳ್ಳಿ ಕೇವಲ ಒಣ ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕೋದು ಬೇಡ ಹಾಗೆಯೇ ರುಬ್ಬಿಕೊಳ್ಳಿ ರುಬ್ಬಿಕೊಂಡು ಅದನ್ನು ಕೂಡ ಅದರ ಒಂದು ಕಲ್ಕವನ್ನು ತೆಗೆದುಕೊಂಡು ಈ ಪುಡಿಗೆ ಹಾಕಿ ಸ್ವಲ್ಪ ಕಲಸ್ಕೊಳ್ಳಿ ಕಲಸಿ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನ ಮಾಡಿ ಇದು ಒಂದು ಒಳ್ಳೆಯ ಲೇಹದ ರೀತಿಯಲ್ಲಿ ಆಗತ್ತೆ ಇದನ್ನು ಒಂದು ಗಾಜಿನ ಶೀಶೆಗೆ ಹಾಕಿ ತೆಗೆದಿಟ್ಕೊಳ್ಳಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಮಚ ಇದನ್ನ ಸೇವನೆ ಮಾಡಿ ಆಮೇಲೆ ಒಂದು ಲೋಟ ಬಿಸಿ ಹಾಲನ್ನು ಅಥವಾ ಬಿಸಿ ನೀರನ್ನು ಕುಡಿತಾ ಬನ್ನಿ ಈ ರೀತಿ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡೋದ್ರಿಂದ ನೋಡಿ ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬಾ ಇರುತ್ತೆ ಹಾಗಾಗಿ ಕ್ಯಾಲ್ಸಿಯಂ ಪೂರೈಕೆ ನಾವು ಪ್ರತಿನಿತ್ಯದಲ್ಲಿ ಮಾಡ್ತಾ ನಾವು ನಾವೇನೇ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರೂ ಕೂಡ ಕೆಲವೊಮ್ಮೆ ಅದು ಮಸಾಲೆಯ ಜೊತೆಯಲ್ಲಿ ಹೋಗೋದ್ರಿಂದನೋ ಅಥವಾ ವಿಪರೀತವಾಗಿ ಬೇಯಿಸೋದ್ರಿಂದನೋ ಅದರ ಅಂಶ ಕಡಿಮೆಯಾಗಿ ಪೂರ್ಣ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಶರೀರಕ್ಕೆ ಒದಗೋದಿಲ್ಲ ಹಾಗಾಗಿ ಈ ರೂಪದಲ್ಲಿ ನೇರವಾಗಿ ನಾವು ಸೇವನೆ ಮಾಡಿದಾಗ ಕ್ಯಾಲ್ಸಿಯಂ ಪೂರೈಕೆ ಶರೀರಕ್ಕೆ ಸಿಕ್ಕತ್ತೆ ಇನ್ನು ಸಿಹಿ ಗುಂಬಳಕಾಯಿ ತುಂಬ ಪೌಷ್ಟಿಕಾಂಶದಿಂದ ಕೂಡಿರತಕ್ಕಂಥದ್ದು ಅದರಲ್ಲೂ ಕೂಡ ಕ್ಯಾಲ್ಶಿಯಂ ಕಬ್ಬಿಣ ಹೇರಳವಾಗಿದೆ ಅದು ಕೂಡ ನಮಗೆ ಈ ಮೂಳೆಗಳನ್ನು ಬಲಪಡಿಸೋದಿಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಕಪ್ಪು ದ್ರಾಕ್ಷಿ ರಕ್ತದ ಸರಬರಾಜನ್ನು ಶರೀರದಲ್ಲಿ ಸರಿಪಡಿಸೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಅಗಸೆ ಬೀಜವನ್ನು ಕೂಡ ತೆಗೆದುಕೊಂಡಿದ್ದೀವಿ ಅದರಲ್ಲಿ ಕೂಡ ಹೆಚ್ಚಿನ ಪೌಷ್ಟಿಕಾಂಶ ಇರತಕ್ಕಂಥದ್ದು ಅದರಲ್ಲಿ ಕಬ್ಬಿಣ ಕ್ಯಾಲ್ಸಿಯಂ ಹೇರಳವಾಗಿದೆ ಇವೆಲ್ಲವೂ ಕೂಡ ಮೂಳೆಯನ್ನು ಬಲಪಡಿಸೋದಕ್ಕೆ ಬೇಕಾಗುವಂತಹ ಅಂಶಗಳು ಹೇರಳವಾಗಿ ಇರತಕ್ಕಂತಹ ಪದಾರ್ಥವಾಗಿರುತ್ತೆ ಹಾಗಾಗಿ ಇವೆಲ್ಲವನ್ನು ಸೇರಿಸಿ ನೀವೇ ಒಂದು ಔಷಧಿಯನ್ನು ತಯಾರು ಮಾಡ್ಕೊಳ್ಳಿ ಮನೆಯಲ್ಲಿ ಪ್ರತಿನಿತ್ಯದಲ್ಲಿ ಒಂದೊಂದು ಚಮಚವನ್ನು ಸೇವನೆ ಮಾಡ್ತಾ ಬನ್ನಿ ಅಕಸ್ಮಾತ್ ಹಾಗೆಯೂ ನಿಮಗೆ ನೋವು ಕಡಿಮೆ ಆಗಲಿಲ್ಲ ಅಂದರೆ ನಾನು ಮುಕ್ತಿನಾಗ ದೇವಸ್ಥಾನದಲ್ಲಿ ಸಿಗ್ತೀನಿ ಬೆಂಗಳೂರಿನ ರಾಮುಹಳ್ಳಿಯಲ್ಲಿರುವ ಮುಕ್ತಿನಾಗ ದೇವಾಲಯದಲ್ಲಿ ಸಿಗ್ತೀನಿ ಅಲ್ಲಿಗೆ ಬನ್ನಿ ಮೂರು ತಿಂಗಳ ಕಾಲ ಒಂದು ಔಷಧಿಯನ್ನು ಕೊಡ್ತೀನಿ ಅದನ್ನು ಸೇವನೆ ಮಾಡಿ ಅದರಿಂದಾಗಿ ಎಲ್ಲೆಲ್ಲಿ ನೋವಿದೆಯೇ ಕೀಲುಗಳಲ್ಲಿರಬಹುದು ಅಥವಾ ಮಂಡಿಯಲ್ಲಿ ಭುಜದಲ್ಲಿ ಸೊಂಟದಲ್ಲಿ ಬರ್ತಕ್ಕಂತಹ ಈ ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದ ಔಷಧಿಯನ್ನು ಕೂಡ ಮಾಡಿದ್ದೀನಿ ಆ ಔಷಧಿಯನ್ನು ಮಾಡೋದಕ್ಕೆ ನಾವು ತುಂಬ ಮೂಲಿಕೆಗಳನ್ನು ಬಳಸ್ತೀವಿ ಅದೆಲ್ಲವನ್ನು ಕೂಡ ನಿಮಗೆ ಹೇಳೋದಿಕ್ಕೆ ಆಗೋದಿಲ್ಲ ನೀವು ಅದನ್ನೆಲ್ಲ ಮಾಡೋದಕ್ಕೂ ಕೂಡ ಆಗೋದಿಲ್ಲ ನೀವು ಮಾಡ್ಕೊಳ್ಬಹುದಾದ ಸರಳ ಪರಿಹಾರ ಹೇಳಿದ್ದೀನಿ ಇದನ್ನು ಮಾಡ್ಕೊಂಡು ಪ್ರಯತ್ನ ಮಾಡಿ ಅಷ್ಟೊಳ್ಳೆ ಸರಿ ಹೋದರೆ ಅಷ್ಟಕ್ಕೆ ಸಾಕು ಅದನ್ನೇ ಮುಂದುವರಿಸ್ಕೊಳ್ಳಿ ಮಾಡ್ಕೋತೀರ ಅಲ್ವಾ ಮತ್ತೆ ಎಲ್ಲ ನಿಮಗೆ ಮತ್ತು ನಿಮ್ಮ ನೀವು ಮತ್ತೆ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೀವು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಎಲ್ಲ ಭಾಗದಲ್ಲಿಯೂ ಕೂಡ ಈ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾ ಇರ್ತೀನಿ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಉಪಯೋಗಿಸ್ಕೊಳ್ಳಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ